ಓಕೆ ಏನೇನು ನೋಡಿದ್ರಿ ಇಲ್ಲಿ ತನಕ? ಚಾರ್ಜ್ ನೋಡಿದ್ರಿ, ಚಾರ್ಜ್ಡ್ ಫ್ಲೋ ಆಯಿತು, ಅದಕ್ಕೆ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರೆದ್ರಿ. ಆ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗಾಕ ಒಂದು ಕಂಟಿನ್ಯೂಸ್ ಪಾತ್ ಬೇಕಾಗಿತ್ತು. ಆ ಕಂಟಿನ್ಯೂಸ್ ಪಾತ್ಗೆ ಏನಂತ ಕರೆದ್ರಿ? ಅದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದ್ರಿ. ವಿದ್ಯುತ್ ಆವೇಶ ಆಯಿತು, ವಿದ್ಯುತ್ ಆವೇಶ ಹರಿಯಿತು. ಆ ವಿದ್ಯುತ್ ಆವೇಶದ ಪ್ರವಾಹಕ್ಕೆ ವಿದ್ಯುತ್ ಪ್ರವಾಹ ಅಂತ ಕರೆದ್ರಿ. ಹೌದಾ? ಆ ವಿದ್ಯುತ್ ಪ್ರವಾಹ ಹರಿಯೋದಕ್ಕೆ ಒಂದು ಮಾರ್ಗ ಬೇಕಾಗಿತ್ತು. ಹೌದಾ? ನಿರಂತರ ಮಾರ್ಗ ಬೇಕಾಗಿತ್ತು. ಆ ಮಾರ್ಗಕ್ಕೆ ಏನಂತ ಕರೆದ್ರಿ? ವಿದ್ಯುನ್ಮಂಡಲ ಅಂತ ಕರೆದ್ರಿ. ಈಗ ಎಲ್ಲ ಆಯಿತಪ್ಪ, ಎಲ್ಲ ಆಯಿತು. ಆದರೆ ಫ್ಲೋ ಆಗಬೇಕೀಗ. ಫ್ಲೋ ಆಗಿ ಏನು ಬೇಕು? ಒಂದು ಶಕ್ತಿ ಬೇಕು. ಹೌದಾ? ಇಟ್ ನೀಡ್ಸ್ ಅ ಪವರ್, ಇಟ್ಸ್ ನೀಡ್ ಅ ಪವರ್ ಟು ಫ್ಲೋ ಆಫ್ ಚಾರ್ಜಸ್. ಸುಮ್ಮನೆ ಫ್ಲೋ ಆಗಂಗಿಲ್ಲ ಅದು. ಓಕೆ, ಈಗ ಆ ಪವರ್ ಬಗ್ಗೆ ಅಥವಾ ಆ ಒಂದು ಶಕ್ತಿ ಎನರ್ಜಿ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಈಗ ಟಾಪಿಕ್ ಎಕ್ಸಾಕ್ಟ್ಲಿ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಜನರಲ್ ಪಾಯಿಂಟ್ಸ್ನ ಹೇಳಿ ಆಮೇಲೆ ನಾವೇನು ಮಾಡ್ತೀವಿ ಟಾಪಿಕ್ಕಿಗೆ ಹೋಗೋಣ. ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡೂ ಸೇಮ್ ಎಕ್ಸಾಂಪಲ್ ತಿಳ್ಕೊರಿ, ಆಮೇಲೆ ಟಾಪಿಕ್ಕಿಗೆ ಹೋದಾಗ ಡಿಫ್ರೆಂಟ್ ಬೇರೆ ಬೇರೆಯಾಗಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಇದು ಜನರಲ್ ಎಕ್ಸ್ಪ್ಲನೇಷನ್. ಸೊ ಇಮ್ಯಾಜಿನ್, ಒಂದು ನಿಮ್ಮ ಹತ್ರ ಪೈಪ್ ಐತಂತ ಇದೆ. ಒಂದು ಈಗ ಒಂದು ಪೈಪ್ ಐತಪ್ಪ, ಫಸ್ಟ್ ಪೈಪ್ ಇಲ್ಲಿ ಇಡ್ತೀನಿ, ಸ್ಟ್ರೇಟ್ ಪೈಪ್ ಅಂದ್ಕೊರಿ. ಇದೊಂದು ಪೈಪು, ಓಕೆ, ಸ್ಟ್ರೇಟ್ ಐತಿ, ಲೈನ್ ಬಿಡ್ಸೋಕ್ಕಾಗಿಲ್ಲ. ಸೊ ಇದು ಸ್ಟ್ರೇಟ್ ಐತೆ ಅಂದ್ಕೊಳ್ರಿ. ಸೊ ಇದ್ರ ಮುಖಾಂತರ ನೀವೇನು ಮಾಡಬೇಕು? ನೀರು ಹಾಕಬೇಕು. ಓಕೆ, ಇದರೊಳಗೆ ನೀರು ಹಾಕಿದರೆ, ಇದರೊಳಗಡೆ ನೀರು ಹಾಕಿದರೆ ಅಂದರೆ ನೀರು ಇಲ್ಲಿಂದ ಇಲ್ಲಿಗೆ ಫ್ಲೋ ಹೋಗ್ಬಿಡ್ತೈತಿ. ಸುಮ್ಮನೆ ಹಂಗೆ ಹಾಕಿರ ತನ್ನಿಂತನ ಫ್ಲೋ ಹಾಕತಿ? ಇಲ್ಲ, ತನ್ನಿಂತನ ಫ್ಲೋ ಆಗೋದಿಲ್ಲ. ಹೌದಾ? ಕರೆಕ್ಟಾ? ಇದೇ ಪೈಪನ್ನು ನೀವು ಹಿಂಗಿಡೋದು, ಇದೇ ಪೈಪನ್ನು ನೀವು ಹಿಂಗಿಡ್ರಿ. ಆವಾಗ ಇಲ್ಲಿಂದ ಇಲ್ಲಿ ಹಾಕಿದ ನೀರು ಇಲ್ಲಿ ಹೋಗ್ಬಿಡ್ತೈತೆ. ಇಲ್ಲಿ ನೀರು ಹಾಕಿದ್ರೆ ಒಂದನೇ ಕಂಡೀಷನ್ ಒಳಗೆ ನೀರು ಹಾಕಿದ್ರೆ ಅಂದರೆ ಆ ನಿಂತು ಬಿಡ್ತೈತೆ. ಹಂಗೆ ಅದು ಅವಾಗ ಫೋರ್ಸ್ ಇತ್ತಂದ್ರೆ ದಾಟೋಕತಿ, ಹಂಗೆ ನಿಲ್ಲಿಸಿದ್ರೆ ಹಂಗೆ ಉಳ್ಕೊಂಬಿಡ್ತೈತೆ. ಅದೇ ನೀವು ಆ ಪೈಪನ್ನು ಸ್ವಲ್ಪ ಬಾಗಿಸ್ಬೇಕು, ಸ್ವಲ್ಪ ಬಾಗಿಸ್ಬೇಕು. ಹೌದಾ? ಈಗ ಬಾಗಿಸಿದಾಗ ನೀರು ಯಾಕಡೆಯಿಂದ ಈ ಕಡೆ ಹೋಗ್ತೈತಿ? ಈ ಕಡೆ ಹೋಗ್ತೈತಿ ನೀರು, ಈ ಕಡೆ ಹೋಗ್ತೈತೆ. ಹೌದಾ? ಯಾಕೆ ಈ ಕಡೆ ಹೋಗ್ತದೆ ನೀರು? ಯಾಕಂದರೆ ಇದು ಎತ್ತರದ ಸ್ಥಿತಿ ಒಳಗೈತಿ, ಅದರ ಹೈಟ್ ಪ್ಲೇಸ್ನಾಗೈತಿ, ಇದು ಲೋವರ್ ಹೈಟ್ ಒಳಗೈತಿ. ಹೌದಾ? ಹೈಟ್ ನೋಡಿರಿ ಏನಾಯ್ತಿದು, ಹೈಟು ಚೇಂಜ್ ಆಯಿತು. ಇದೇ ಪೈಪನ್ನು ನೀವು ಹಿಂಗೆ ಇಟ್ಟಿರಪ್ಪ ಅಂತಿರ್ಬೋದು. ಆವಾಗ ನೀರು ಎಕಡೆಯಿಂದ ಎಕಡೆ ಹರಿತೈತಿ? ನೀರು ಈ ಕಡೆಯಿಂದ ಈ ಕಡೆ ಹರಿತೈತಿ. ಹೌದಾ? ಇವಾಗ ನೀರು ಬೇರೆ ಕಡೆ ಹರಿತು, ಕರೆಕ್ಟ್. ಯಾಕಂದ್ರೆ ಇಲ್ಲಿ ಹೈಟು ಇದು ಎತ್ತರ ಪ್ರದೇಶದಾಗೈತಿ, ಇದು ಡೌನಲ್ಲಾಗೈತಿ, ಹೈಟ್ ಏನೈತಿ ಕೆಳಗೈತಿ. ಹಾಗಾದರೆ ಸ್ಟ್ರೇಟ್ ಪೈಪ್ ಒಳಗಡೆ ಯಾವತ್ತೂ ಏನಾಗಲ್ಲ, ನೀರು ಹರಿದು ಹೋಗಂಗಿಲ್ಲ. ಫೋರ್ಸ್ ಇದ್ರೆ ಹರಿದೋಗತಿ, ಸುಮ್ಮನೆ ನಿಲ್ಲಿಸ್ರಂದ್ರೆ ಅದು ಹರಿದು ಹೋಗಂಗಿಲ್ಲ. ಹೌದಾ? ಅದೇ ರೀತಿ ಇದೇ ಪೈಪನ್ನು ನೀವು ಒಂದು ಕಡೆ ಈ ಕಡೆ ಮಾಡಿದ್ರಂದ್ರೆ ಅವಾಗೇನಾಗ್ತಿದ್ದೆವು ನೋಡಿರಿ, ಇದು ಸಮಾಂತರ ಪ್ಲೇಸ್ ಅಂದ್ಕೊಂಡ್ರೆ ಇದು ಇಷ್ಟು ಹೈಟ್ ಒಳಗೈತಿ, ಇದು 0% ಹೈಟ್ನಾಗೈತಿ. ಇಲ್ಲಿಂದ ಈ ಕಡೆ ನೀರು ಹರಿದೋಯ್ತು. ಹೌದಾ? ಹಾಗಾದರೆ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್, ಎತ್ತರದ ಸ್ಥಿತಿಯಿಂದ ತಳದ ಸ್ಥಿತಿಗೆ ನೀರಿನ ಪ್ರವಾಹ ಆಗ್ತಾ ಇದೆ. ಹೌದಾ? ಎತ್ತರದ ಹೆಚ್ಚಿನ ಪ್ರಮಾಣದಿಂದ ಕಡಿಮೆ ಪ್ರಮಾಣಕ್ಕೆ ನೀರು ಹರಿಯತೈತಿ ಇಲ್ಲಿ. ಹಂಗೆ ನಾ ಇದನ್ನು ನೋಡಿರಿ, ಇದೊಂದು ನಿಮ್ಮ ಸಮಾಂತರ ಪ್ಲೇಸ್ ಅಂತಂದ್ರೆ ಇದು ನಿಮ್ಮ ಹೈಟ್ ಪ್ಲೇಸ್ ಐತಿ, ಇದು 0% ಐತಿ. ಸೊ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್, ಎತ್ತರದ ಸ್ಥಿತಿಯಿಂದ ಕಡಿಮೆ ಸ್ಥಿತಿಗೆ, ಹೆಚ್ಚಿನ ಪ್ರಮಾಣದಿಂದ ಕಡಿಮೆ ಪ್ರಮಾಣಕ್ಕೆ ಏನಾಗೈತಿ, ನೀರು ಹರಿಯತೈತಿ. ಸೊ ಇದೇನು ಒಂದು ಬೇಸಿಕ್ ಕನ್ಸೆಪ್ಟು, ಇದು ಬೇಸಿಕ್ ಕನ್ಸೆಪ್ಟು. ಇನ್ನೊಂದು ಬೇಸಿಕ್ ಕನ್ಸೆಪ್ಟ್ ಕ್ಲಿಯರ್ ಮಾಡಿಬಿಡ್ತೀನಿ, ದಟ್ ಈಸ್ ವಾಟ್, ಸಿಂಪಲಾಗಿ ಹೇಳ್ಬಿಡೋಣ. ಯಾಕಂದರೆ ನಾವು ಟಾಪಿಕ್ ಈಗ ಎಂಟ್ರಿ ಕೊಡ್ಬೇಕಲ್ಲ. ಇಲ್ಲಿ ನಿಮ್ಮ ಟ್ಯಾಂಕ್ ಐತೆ ಅಂದ್ಕೊಂಡ್ರೆ, ಓವರ್ ಹೆಡ್ ಟ್ಯಾಂಕ್ ಐತಿ, ಇದು ಓವರ್ ಹೆಡ್, ಇದು ಕೆಳಗಡೆ ಒಂದು ಟ್ಯಾಂಕ್ ಇಟ್ಟರೆ ಇಲ್ಲಿ ನಿಮ್ಮ ಮನೆ ಐತಿ. ಹೌದಾ? ಇಲ್ಲಿ ನೀರು ಇತ್ತಂದ್ರೆ ಮಾತ್ರ ಈ ಕಡೆ ಬರ್ತೈತಿ. ಹೌದಾ? ಅದ ಟ್ಯಾಂಕು ಕೆಳಗಿತ್ತು, ನಿಮ್ಮ ಮನೆ ಮ್ಯಾಲೆ ಇತ್ತಂತಂದ್ರೆ ನೀರು ನಾ ತಾನಾಗಿ ಹರಿದು ಬರೋಂಗಿಲ್ಲ, ನೀರಿಲ್ಲಿ ಹರಿಯೋದಿಲ್ಲ. ಇದಕ್ಕೇನು ಬೇಕು? ಮೋಟ್ರ್ ಬೇಕು, ಎನರ್ಜಿ ಬೇಕು ಮತ್ತು ಇದನ್ನು ಜಗ್ಗಕ್ಕೆ. ಹೌದಾ? ಇದು ಹರಿಯೋದಿಲ್ಲ ನೋಡಿರಿ. ಇದು ಎತ್ತರದ ಪ್ರದೇಶದಿಂದ ತಳ ಪ್ರದೇಶಕ್ಕೆ ನೀರಿನ ಹರಿವು, ಹೆಚ್ಚಿನ ಪ್ರಮಾಣದಿಂದ ಕಡಿಮೆ ಪ್ರಮಾಣಕ್ಕೆ ಏನಾಗತಿ, ನೀರು ಹರಿಯತೈತಿ. ಇಲ್ಲಿ ನೀರು ಹರಿತೈತಿ. ಅರ್ಥ ಆಯ್ತಾ? ಕ್ಲಿಯರ್ ಆಯ್ತು ಈಗ? ಓಕೆ, ಇದೇ ರೀತಿನ ನಮಗೂ ಈ ಒಂದು ಪಾಯಿಂಟ್ ಬೇಕು. ಹಾಂ, ಏನೊಂದು ಪ್ರೆಷರ್ ಅಂದಿದ್ಲ, ಫೋರ್ಸ್ ಅಂದಿದ್ವಿಲ್ಲ, ಆ ಫೋರ್ಸ್ ಯಾವುದಪ್ಪ ಈಗ? ಆ ಫೋರ್ಸು ವಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಪೊಟೆನ್ಷಿಯಲ್ ಡಿಫ್ರೆನ್ಸ್. ಈಗ ಸರ್ಕ್ಯೂಟ್ ಒಳಗಡೆ ಎಲೆಕ್ಟ್ರಿಸಿಟಿ ನೀವು ಫ್ಲೋ ಮಾಡಬೇಕಂದ್ರೆ ಅಲ್ಲೇನಿರಬೇಕು? ದೇರ್ ಮಸ್ಟ್ ಬಿ ಅ ಪ್ರೆಷರ್, ಎಲೆಕ್ಟ್ರಿಕ್ ಪ್ರೆಷರ್ ಬೇಕು. ಎಲೆಕ್ಟ್ರಿಕ್ ಪ್ರೆಷರ್ ಇದ್ದರೆ ಮಾತ್ರ ಏನಾಕತಿ, ದೇರ್ ಇಸ್ ಅ ಫ್ಲೋ ಆಫ್
ಚಾರ್ಜಸ್ ಓಕೆ ಅಥವಾ ನಿಮ್ಮ ಎಲೆಕ್ಟ್ರಿಸಿಟಿ ಚಾರ್ಜ್ ಫ್ಲೋ ಆಗಬೇಕು. ಸೊ ಈಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಗ್ಗೆ ಒಂದೊಂದು ಪಾಯಿಂಟ್ಸ್ ನೋಡ್ಕೊತ ಹೋಗೋಣ. ವಾಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತಂದರೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಟು ಫ್ಲೋ ಆಫ್ ಅ ಕರೆಂಟ್ ಇಟ್ ನೀಡ್ಸ್ ಎಲೆಕ್ಟ್ರಿಕ್ ಪ್ರೆಷರ್, ಇಟ್ ನೀಡ್ಸ್ ಎಲೆಕ್ಟ್ರಿಕ್ ಪ್ರೆಷರ್. ಒಂದು ಕಡೆ ಎಲೆಕ್ಟ್ರಿಕ್ ಚಾರ್ಜಸ್ ಫ್ಲೋ ಆಗಬೇಕು ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗಬೇಕಂದ್ರೆ ಅದಕ್ಕೊಂದು ಫೋರ್ಸ್ ಬೇಕು, ಒಂದು ಒತ್ತುವಂಥ ಇದೆ ಎನರ್ಜಿ ಬೇಕು, ಅದಕ್ಕೇನಂತೀವಿ ಎಲೆಕ್ಟ್ರಿಕ್ ಪ್ರೆಷರ್ ಅಂತೀವಿ. ಸೊ ದ್ಯಾಟ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ದಟ್ ಇಸ್ ಕಾಲ್ಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಹೆಂಗೆ ಸಿಗ್ತದಪ್ಪ, ಹೌ ಇಟ್ ವಿಲ್ ಹೌ ವಿ ಕ್ಯಾನ್ ಗೆಟ್ ದ್ಯಾಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್? ದಿಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಪ್ರೊಡ್ಯೂಸ್ಡ್ ಬೈ ಅ ಬ್ಯಾಟ್ರಿ. ನಿಮ್ಮ ಇದ್ರೊಳಗೆ ಒಂದು ಸರ್ಕ್ಯೂಟ್ ಒಳಗಡೆ ಸೆಲ್ ಇರ್ತಾವಲ್ಲ ಬ್ಯಾಟ್ರಿ, ಆ ಬ್ಯಾಟ್ರಿಗಳೇನು ಮಾಡ್ತಾವೆ, ಇಟ್ ಗಿವ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್. ನೆಕ್ಸ್ಟ್ ಹೆಂಗೆ ಕೊಡ್ತಾವೆ, ಹೌ ಹೌ ಅಂತಂದ್ರೆ ಬಿಕಾಸ್ ಅದರೊಳಗಡೆ ಏನು ಇರ್ತೈತಿ, ಗ್ರಾಫೈಟ್ ಇರ್ತೈತಿ ಆ್ಯಂಡ್ ದ್ಯಾಟ್ ಇಸ್ ಅ ಕೆಮಿಕಲ್. ಸೊ ಬಯ ಅ ಕೆಮಿಕಲ್ ರಿಯಾಕ್ಷನ್, ಬಯ ಅ ಕೆಮಿಕಲ್ ರಿಯಾಕ್ಷನ್ ಇನ್ ಅ ಸೆಲ್ ಇಟ್ ಜನರೇಟ್ಸ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಅದು ಹೆಂಗೆ ಏನು ಬೇಡ, ಇಷ್ಟು ತಿಳ್ಕೊಂಬಿಡ್ರಿ. ಆ ಬ್ಯಾಟ್ರಿ ಒಳಗಡೆ ಕೆಮಿಕಲ್ಸ್ ಇರ್ತಾವೆ, ದ್ಯಾಟ್ ಇಸ್ ಅ ಗ್ರಾಫೈಟ್ ಮೆಟೀರಿಯಲಿಂದ ಆಗಿರ್ತೈತಿ ಮತ್ತು ಬೇರೆ ಬೇರೆ ಮೆಟೀರಿಯಲಿಂದ ಆಗಿರ್ತೈತಿ. ಡ್ರೈ ಸೆಲ್ ನೀವು ಹಳೆಯ ಕ್ಲಾಸ್ ಒಳಗೆ ನೋಡಿರ್ತೀರಿ, ಅದ್ರ ಬಗ್ಗೆ ಈಗ ಬೇಡ ಡಿಸ್ಕಷನ್ನು. ಅದರೊಳಗೆ ಆಗುವಂಥ ಕೆಮಿಕಲ್ ರಿಯಾಕ್ಷನಿಂದ ಅಲ್ಲೇನಾಗತಿ, ದೇರ್ ಈಸ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿಲ್ ಜನರೇಟ್ಸ್ ಆ್ಯಂಡ್ ಇಟ್ ವಿಲ್ ಫ್ಲೋ, ಇಟ್ ವಿಲ್ ಮೇಕ್ ಅ ಎಲೆಕ್ಟ್ರಿಸಿಟಿ ಟು ಫ್ಲೋ. ಅದಾದ ಮೇಲೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೀನ್ಸ್ ಹಾಗಾದರೆ ಈಗ ನೋಡೋಣ ಏನಾಯಿತು. ಒಂದು ಪ್ರೆಷರ್ ಕ್ರಿಯೇಟ್ ಆಯಿತು ಅಂದರೆ ಒಂದು ಫೋರ್ಸ್ ಕ್ರಿಯೇಟ್ ಆಯಿತು ಟು ಪುಷ್ ದ ಎಲೆಕ್ಟ್ರಿಕ್ ಚಾರ್ಜಸ್ ಟು ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಹೌದಾ, ಹಾಗಾದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಎಕ್ಸಾಕ್ಟ್ಲಿ ನಾವು ಡೆಫಿನಿಷನ್ ಕೊಡಬೇಕಂತಂದ್ರೆ ಎಕ್ಸಾಕ್ಟ್ ಡೆಫಿನಿಷನ್ ಇದು, ಇಷ್ಟು ತಂಗ ನೋಡಿದ್ದು ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೀನ್ಸ್ ಇಟ್ ಈಸ್ ಅ ವರ್ಕ್ ಡನ್ ಟು ಮೂವ್ ಯುನಿಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ನೋಡಿರಿ ಚಾರ್ಜನ್ನು ಇನ್ನೊಂದು ಸಲ ತಿಳ್ಕೊಳ್ಳಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೀನ್ಸ್ ಇಟ್ ಈಸ್ ಅ ವರ್ಕ್ ಡನ್ ಟು ಮೂವ್ ಯುನಿಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ, ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಯುನಿಟ್ ಚಾರ್ಜ್ ಅಂದರೆ ಒನ್ ಕೂಲಂ ಆಫ್ ಚಾರ್ಜ್ ಅಥವಾ ಅನ್ಕೋರಂಗ ಯಾವುದೋ ಒಂದು ಯುನಿಟ್ ಐತಿ, ಯುನಿಟ್ ಅಂದರೆ ಒನ್ ಅಂತ ಅನ್ಕೊಂಡ್ಬಿಟ್ರೆ ಇಷ್ಟು ಯುನಿಟ್ ಚಾರ್ಜನ್ನು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಏನು ಮಾಡ್ಬೇಕಾಗೈತಿ, ವಿ ಶುಡ್ ಹ್ಯಾವ್ ಟು ಮೂವ್ ಇಟ್. ಸೊ ಟು ಮೂವ್ ದ್ಯಾಟ್ ದೇರ್ ಮಸ್ಟ್ ಬಿ ಅ ವರ್ಕ್ ಡನ್, ಅಲ್ಲ ದೇರ್ ಮಸ್ಟ್ ಬಿ ಅ ವರ್ಕ್ ಡನ್. ಆ ವರ್ಕಿಗೆ ನಾವೇನಂತ ಕರಿತೀವಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಇನ್ ದಿಸ್ ಟಾಪಿಕ್ ಈಸ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬೇಕು, ಫಿಸಿಕ್ಸ್ ಅಂದರೆ ಮ್ಯಾಥಮೆಟಿಕ್ಸ್ ಇದ್ದಂಗೆ. ಓಕೆ, ಸೊ ವಿ ಅಂದ್ರೆ ಏನಪ್ಪ, ಪೊಟೆನ್ಷಿಯಲ್ ಡಿಫ್ರೆನ್ಸ್. ನಾವು ಡೆಫಿನೇಷನ್ ಹೆಂಗೆ ಕೊಟ್ವಿ, ವರ್ಕ್ ಡನ್ ಟು ಮೂವ್ ಒನ್ ಯುನಿಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಅಂತ ಅಂದ್ವಿ. ವರ್ಕ್ ಡನ್ ಟು ಮೂವ್ ಯುನಿಟ್ ಚಾರ್ಜ್, ಹೌದಾ. ವರ್ಕ್ ಡನ್ ಅಂದ್ರೇನು, ಡಬ್ಲ್ಯೂ ಬೈ ಕ್ಯೂ ಅಂದ್ರೇನು, ಚಾರ್ಜ್. ವರ್ಕ್ ಡನ್ ಟು ಮೂವ್ ಯುನಿಟ್ ಚಾರ್ಜ್, ಹೌದಾ. ಸೊ ಇಂಗ್ಲೀಷ್ ವರ್ಕ್ ಡನ್ ಬೈ ಯುನಿಟ್ ಚಾರ್ಜ್, ಇಷ್ಟು ನಮ್ಮ ಮ್ಯಾಥಮೆಟಿಕಲ್ ಫಾರ್ಮ್, ಮ್ಯಾಥಮೆಟಿಕಲ್ ಫಾರ್ಮು. ಹಾಗಾದರೆ ಇದನ್ನು ಇಲ್ಲೊಂದಷ್ಟು ಅದಾವು, ಇದನ್ನು ಮುಂದೋಡೋಣ. ಈಗ ಒಂದು ಪಾಯಿಂಟ್, ಒನ್ ಅಂಪಿಯರ್ ಅಂದ್ರೇನು, ಒನ್ ಅಂಪಿಯರ್ ಅಂದರೆ ಒನ್ ಕೂಲಂ ಆಫ್ ಚಾರ್ಜ್ ವಿಲ್ ಫ್ಲೋ ಇನ್ ಒನ್ ಸೆಕೆಂಡ್, ಒನ್ ಕೂಲಂ ಆಫ್ ಚಾರ್ಜ್ ವಿಲ್ ಫ್ಲೋ ಇನ್ ಒನ್ ಸೆಕೆಂಡ್, ಹೌದಾ. ಒನ್ ಅಂಪಿಯರ್ ಅದು ಹಂಗೆ, ಒನ್ ವೋಲ್ಟ್, ವೋಲ್ಟ್ ಅಂದರೆ ಏನಂತ ಹೇಳ್ತೀನಿ ನಮ್ಗೆ ಆಮೇಲೆ. ಒನ್ ವೋಲ್ಟ್ ಅಂದ್ರೇನು, ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಯುನಿಟ್ ಇಸ್ ವೋಲ್ಟ್. ಓಕೆ, ಒನ್ ವೋಲ್ಟ್ ಮೀನ್ಸ್, ಒನ್ ವೋಲ್ಟ್ ಮೀನ್ಸ್ ಒನ್ ಜೂಲ್ ಆಫ್ ವರ್ಕ್ ಡನ್. ವರ್ಕ್ ಡನ್ ಎಷ್ಟು ನಡಿಬೇಕು ಈಗ, ಒನ್ ಜೌಲ್ ನಡಿಬೇಕು, ಒನ್ ಜೂಲ್ ವರ್ಕ್ ನಡಿಬೇಕು ಟು ಮೂವ್ ಒನ್ ಕೂಲಂ ಆಫ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ನೋಡಿರಿ, ಒನ್ ಜೂಲ್ ಆಫ್ ವರ್ಕ್ ಶುಡ್ ಬಿ ಡನ್, ಒನ್ ಜೂಲ್ ವರ್ಕ್ ನಡಿಬೇಕು ಎದ್ರ ಸಲುವಾಗಿ, ಟು ಮೂವ್ ಒನ್ ಕೂಲಂ ಆಫ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಒನ್ ಜೆ ಬೈ ಒನ್ ಸಿ, ಅದಕ್ಕೆ ನಾವು ಒನ್ ಕೂಲಂ ಅಂತ ಕರಿತೀವಿ, ಒನ್ ವೋಲ್ಟ್ ಅಂತ ಕರಿತೀವಿ. ಹಾಗಾದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಹೆಂಗೆ ಮೆಸರ್ ಮಾಡ್ತೀವಿ, ಅಳಿತೀವಿ ಹೆಂಗಪ್ಪ ಅಂತಂದ್ರೆ, ಫ್ರಾಮ್ ಅ ವೋಲ್ಟ್ ಮೀಟರ್. ಅದೇ ಹೇಳಿದ್ವಿ, ಎಸ್ ಐ ಯುನಿಟ್ ಈಸ್ ವೋಲ್ಟ್, ಎಸ್ ಐ ಯುನಿಟ್ ಈಸ್ ವೋಲ್ಟ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಳಿಬೇಕಂದ್ರೆ ದೇರ್ ಮಸ್ಟ್ ಬಿ ಅ ವೋಲ್ಟ್ ಮೀಟರ್. ಎಲೆಕ್ಟ್ರಿಕ್ ಕರೆಂಟ್ ನಾವು ಮೆಸರ್ ಮಾಡ್ಬೇಕಂದ್ರೆ ದೇರ್ ಮಸ್ಟ್ ಬಿ ಅ ಅಮ್ಮೀಟರ್, ವೋಲ್ಟ್ ಮೀಟರ್ ಆ್ಯಂಡ್ ಅಮ್ಮೀಟರ್. ಗೊತ್ತಾಯ್ತಾ, ವೋಲ್ಟ್ ಮೀಟರ್ ಒಳಗಡೆ ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಅಳಿತೀವಿ. ಸೊ ಇದನ್ನು ಹೆಂಗೆ ಕನೆಕ್ಷನ್ ಕೊಡಬೇಕು, ವೆರಿ ಇಂಪಾರ್ಟೆಂಟ್, ಹೌದಾ. ಹೆಂಗೆ ಕನೆಕ್ಷನ್ ಕೊಡಬೇಕು, ವೋಲ್ಟ್ ಮೀಟರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಬಿಟ್ವೀನ್ ದ ಟೂ ಪಾಯಿಂಟ್ಸ್ ಟು ಮೀಸರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಹೌದಾ.
ಅಮ್ಮೀಟರ್ನ ಏನು ಮಾಡಿದ್ರಿ ನೀವು, ಸಿರೀಸ್ ಒಳಗೆ ಕನೆಕ್ಷನ್ ಮಾಡಿದ್ರಿ ಕಂಪೋನೆಂಟ್ಸ್ ಜೊತೆ, ಹೌದಾ? ಅವಾಗ ಮಾತ್ರ ನಮಗೆ ಎಲೆಕ್ಟ್ರಿಕ್ ಕರೆಂಟ್ ಎಷ್ಟೈತೆ ಅಂತ ಗೊತ್ತಾಗ್ತಿತ್ತು. ಹಂಗೆ ವೋಲ್ಟ್ ಮೀಟರ್ ಟು ಮೀಸರ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇನ್ ಎ ಸರ್ಕ್ಯೂಟ್, ವೋಲ್ಟ್ ಮೀಟರ್ ಶುಡ್ ಬಿ ಕನೆಕ್ಟೆಡ್ ಇನ್ ಪ್ಯಾರಲಲ್ ವಿತ್ ಅದರ್ ಇನ್ ಅ ಎಲೆಕ್ಟ್ರಿಕ್ ಸರ್ಕ್ಯೂಟ್, ಪ್ಯಾರಲಲ್ ಒಳಗಡೆ ಕನೆಕ್ಷನ್ ಕೊಡಬೇಕು. ಕ್ಲಿಯರ್ ಆಯ್ತಾ? ಓಕೆ, ಲೆಟ್ಸ್ ಗೋ ಫಾರ್ ಕನ್ನಡ ಮೀಡಿಯಂ. ಕನ್ನಡದವರಿಗೆ ಹೇಳೋಣ, ನಿಮಗೆ ಆಲ್ರೆಡಿ ಅರ್ಧ ಅರ್ಧಂಬರ್ಧ ಅರ್ಥ ಆಗಿರ್ತೈತೆ ಅಂತ ನಂಗೂ ಗೊತ್ತೈತಿ. ಅದು ಹೇಳೋಣ, ವಿದ್ಯುತ್ ವಿಭವ, ವಿದ್ಯುತ್ ವಿಭವ. ಏನು ಬೇಕು ಈಗ, ಏನಂತ ಮಾತಾಡಿದ್ವಿ ನಾವು? ವಿದ್ಯುತ್ ಆವೇಶ ಒಂದು ಬಿಂದುವಿಂದ ಇನ್ನೊಂದು ಬಿಂದುವಿಗೆ ಹರಿಬೇಕು. ಹರಿಬೇಕಂದ್ರೆ ಏನು ಬೇಕು? ಒಂದು ಶಕ್ತಿ ಬೇಕು, ಒಂದು ಒತ್ತಡ ಬೇಕು. ಆ ಒತ್ತಡ ಎಲ್ಲಿಂದ ಬರ್ತೈತಿ, ಆ ಒತ್ತಡ ಏನು? ಸೊ ಆ ಒತ್ತಡನ ವಿದ್ಯುತ್ ವಿಭವ, ಆ ಒತ್ತಡನೇನು ವಿದ್ಯುತ್ ವಿಭವ. ನೋಡೋಣ, ಇಲೆಕ್ಟ್ರಾನ್ಗಳ ಚಲನೆಗೆ, ಇಲೆಕ್ಟ್ರಾನ್ಗಳ ಚಲನೆ ಅಂದರೆ ವಿದ್ಯುತ್ ಆವೇಶಗಳ ಚಲನೆಗೆ ವಿದ್ಯುತ್ ಒತ್ತಡದ ಅವಶ್ಯಕತೆ ಇದೆ, ವಿದ್ಯುತ್ ಒತ್ತಡದ ಅವಶ್ಯಕತೆ ಇದೆ. ಈ ವಿದ್ಯುತ್ ಒತ್ತಡವನ್ನು ಏನಂತ ಕರಿತೀವಿ? ವಿದ್ಯುತ್ ವಿಭವ ಅಂತ ಕರಿತೀವಿ. ಓಕೆ, ಆಮೇಲೆ ವಿದ್ಯುತ್ ವಿಭವ ಹೆಂಗೆ ಬಂತಪ್ಪ, ಹೆಂಗೆ ಬರ್ತೈತಪ್ಪ ಅಂತ ಕೇಳಿದ್ರೆ, ವಿದ್ಯುತ್ ಕೋಶವು ವಿದ್ಯುತ್ ವಿಭವವನ್ನು ಒದಗಿಸುತ್ತದೆ. ವಿದ್ಯುತ್ ಕೋಶ ಅಂದ್ರೇನು? ಬ್ಯಾಟ್ರಿ. ವಿದ್ಯುತ್ ಒತ್ತಡನ ಯಾರು ಕೊಡ್ತಾರೆ? ವಿದ್ಯುತ್ ಕೋಶ ಕೊಡ್ತೈತಿ. ಓಕೆ, ನೆಕ್ಸ್ಟ್, ಹಾಗಾದರೆ ವಿದ್ಯುತ್ ಕೋಶ ಹೆಂಗೆ ಕೊಡ್ತೈತಪ್ಪ ಅಂತ ಕೇಳ್ಬೋದು. ವಿದ್ಯುತ್ ಕೋಶ ವಿದ್ಯುತ್ ವಿಭವವನ್ನು ಅಥವಾ ವಿದ್ಯುತ್ಗೆ ಬೇಕಾದಂಥ ಒತ್ತಡವನ್ನು ಹೆಂಗೆ ಕೊಡ್ತೈತಿ ಅಂತ ಕೇಳಿದ್ರೆ, ವಿದ್ಯುತ್ ಕೋಶದಲ್ಲಿ ನಡೆಯುವಂತಹ ರಾಸಾಯನಿಕ ಕ್ರಿಯೆಗಳಿಂದಾಗಿ ವಿದ್ಯುತ್ ವಿಭವವನ್ನು ಬೆಳೆಸುತ್ತದೆ. ವಿದ್ಯುತ್ ಕೋಶ ಅಂದರೆ ಅದೊಂದು ರಾಸಾಯನಿಕ ವಸ್ತುಗಳಿಂದ ಮಾಡಲ್ಪಟ್ಟಂಥ ಒಂದು ವಸ್ತು ಅದು. ಓಕೆ, ಆ ವಸ್ತುವೊಳಗೆ ರಾಸಾಯನಿಕ ಕ್ರಿಯೆ ನಡೀತೈತಿ. ಆ ರಾಸಾಯನಿಕ ಕ್ರಿಯೆ ಏನು ಮಾಡ್ತೈತಿ? ಒತ್ತಡವನ್ನು ರೆಡಿ ಮಾಡ್ತೈತಿ ಆ್ಯಂಡ್ ಬೆಳೆಸ್ತೈತಿ. ಆ ಒತ್ತಡನ ನಾವು ಬಳಸ್ಕೋತೀವಿ. ಓಕೆ, ಹಾಗಾದರೆ ನೆಕ್ಸ್ಟು, ವಿದ್ಯುನ್ಮಂಡಲದಲ್ಲಿ ನೋಡು, ಈಗ ನಮಗೇನು ಬೇಕು, ವ್ಯಾಖ್ಯೆ ಬರೀಬೇಕಲ್ಲ. ವಿದ್ಯುತ್ ವಿಭವ ಎಂದರೇನು ಅಂತ ಕೇಳ್ಬೋದು, ಕೇಳ್ಬೋದು, ಯಾಕೆ ಕೇಳ್ತಾರೆ. ಸೊ ಅವಾಗ ಹೆಂಗೆ ಏನು ಬರೀಬೇಕಪ್ಪ ಅಂದರೆ, ವಿದ್ಯುನ್ಮಂಡಲದಲ್ಲಿ ಒಂದು ಏಕಮಾನ ಆವೇಶವನ್ನು, ಈ ಆವೇಶ ಅಂದ್ರೇನು? ವಿದ್ಯುತ್ ಆವೇಶ, ಚಾರ್ಜ್. ಒಂದು ಏಕಮಾನ ಆವೇಶವನ್ನು ಒಂದು ತುದಿ, ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆಯುವಂತಹ ಕೆಲಸ. ಹೌದಾ? ಚಾರ್ಜ್ ಇತ್ತು, ವಿದ್ಯುತ್ ಆವೇಶ ಇತ್ತು, ಅದು ಪ್ರವಾಹ ಆಯಿತು, ಆವಾಗ ವಿದ್ಯುತ್ ಪ್ರವಾಹ ಅಂತಂದ್ವಿ. ಆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ವಿದ್ಯುತ್ ಪ್ರವಾಹ ನಡಿಬೇಕಿಲ್ಲೋ, ಆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ನಡೆಯುವಂಥ ವಿದ್ಯುತ್ ಪ್ರವಾಹಕ್ಕೆ ಒಂದು ಕೆಲಸ ಬೇಕು. ಅಂದರೆ ಅದನ್ನು ಅಲ್ಲಿಂದಲ್ಲಿಗೆ ತಳ್ಳಬೇಕಂದ್ರೆ ಒಂದು ಕೆಲಸ ನಡಿಬೇಕು. ಆ ಎಲ್ಲ ಕೆಲಸಕ್ಕೆ ನಾವೇನಂತ ಕರಿತೀವಿ? ವಿದ್ಯುತ್ ವಿಭವ ಅಂತ ಕರಿತೀವಿ. ವಿದ್ಯುನ್ಮಂಡಲದಲ್ಲಿ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆಯುವಂತಹ ಕೆಲಸಕ್ಕೆ ನಾವು ವಿದ್ಯುತ್ ವಿಭವ ಅಂತ ಕರಿತೀವಿ, ಕೆಲಸ. ಓಕೆ, ಹಾಗಾದರೆ ವಿ ಅಂದ್ರೇನು? ವಿದ್ಯುತ್ ವಿಭವ. ಡಬ್ಲ್ಯೂ ಅಂದ್ರೇನು? ನಡೆದಂತಹ ಕೆಲಸ. ಕ್ಯೂ ಅಂದ್ರೇನು? ವಿದ್ಯುತ್ ಆವೇಶ. ಹೌದಾ? ಡಬ್ಲ್ಯೂ ಬೈ ಕ್ಯೂ. ಓಕೆ, ವೋಲ್ಟ್, ವಿದ್ಯುತ್ ವಿಭವದ SI ಯೂನಿಟು ವೋಲ್ಟು. ಓಕೆ, ಒನ್ ವೋಲ್ಟ್ ಅಂದ್ರೇನು? ಸಾರಿ, ಇಲ್ಲಿತ್ತೆ ನಿಮ್ದು. ಒಂದು ವೋಲ್ಟ್ ಅಂದ್ರೆ ಏನಪ್ಪ? ಹಂಗಾದರೆ ಒಂದು ವೋಲ್ಟ್ ಅಂದ್ರೇನು? ಒಂದು ಅಂಪಿಯರ್ ನೋಡಿದ್ರಿ, ಏಕಮಾನ ಅಥವಾ ಒಂದು ಕೂಲಂ ಆವೇಶವು ಒಂದು ಸೆಕೆಂಡ್ನಲ್ಲಿ ಹರಿಯುವಂಥದ್ದು, ಹರಿದರೆ ಪ್ರವಾಹವಾದರೆ ಅದನ್ನೇನಂತ ಕರೆದ್ರಿ ನೀವು? ಒಂದು ಅಂಪಿಯರ್ ಅಂತ ಕರೆದ್ರಿ. ಈಗ ಒಂದು ವೋಲ್ಟ್ ಅಂದರೆ ಒಂದು ಕೂಲಂ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತುದಿಗೆ ತರುವಲ್ಲಿ ನಡೆಯುವಂತಹ ಒಂದು ಜೂಲ್ ಕೆಲಸವನ್ನು ನಾವೇನಂತ ಕರಿತೀವಿ? ಒಂದು ವೋಲ್ಟ್ ಅಂತ ಕರಿತೀವಿ. ಒಂದು ಕೂಲಂ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರಬೇಕಂದ್ರೆ ಒಂದು ಜೂಲ್ ಕೆಲಸ ನಡಿಬೇಕು, ಒಂದು ಜೂಲ್ ಕೆಲಸ ನಡಿಬೇಕು. ಈ ಒಂದು ಜೂಲ್ ಕೆಲಸವನ್ನು ಅದು ನಾವೇನಂತ ಕರಿತೀವಿ? ಒಂದು ವೋಲ್ಟ್ ಅಂತ ಕರಿತೀವಿ. ಹಾಗಾದರೆ ಮುಂದಿನೇನಪ್ಪ, ಹೆಂಗೆ ಅಳೀತಾರೆ ಇದನ್ನು, ಯಾವುದರಿಂದ ಅಳೀತಾರೆ ಅಂತಂದ್ರೆ ಇಲ್ಲಿ ನೋಡೋಣ. ಓಕೆ, ವಿದ್ಯುತ್ ವಿಭವವನ್ನು ಅಳೆಯುವ ಸಾಧನವನ್ನು ಏನಂತ ಕರೀತಾರೆ? ವೋಲ್ಟ್ ಮೀಟರ್ ಅಂತ ಕರೀತಾರೆ. ವಿದ್ಯುತ್ ವಿಭವವನ್ನು ಅಳೆಯುವ ಸಾಧನ ಯಾವುದು ಅಂತ ಕೇಳಿದ್ರೆ ಏನು ಹೇಳಬೇಕು? ವಿದ್ಯುತ್, ಸಾರಿ, ವೋಲ್ಟ್ ಮೀಟರ್. ಎಲೆಕ್ಟ್ರಿಕ್ ಕರೆಂಟ್, ವಿದ್ಯುತ್ ಪ್ರವಾಹವನ್ನು ಅಳೆಯುವಂಥ ಮಾಪನ ಯಾವುದು? ಅಮ್ಮೀಟರ್. ಹೌದಾ? ಹಾಗಾದರೆ ಅಮ್ಮೀಟರ್ನ ಹೆಂಗೆ ಕನೆಕ್ಷನ್ ಕೊಟ್ಟರೆ ನೀವು ಅಳಿಬೇಕಂತಂದ್ರೆ ಸರಣಿ ಒಳಗೆ ಜೋಡಣೆ ಮಾಡಿದರೆ. ವೋಲ್ಟ್ ಮೀಟರ್ನ ಹೆಂಗೆ ಜೋಡಣೆ ಮಾಡಬೇಕು? ವಿದ್ಯುತ್ ವಿಭವವನ್ನು ಅಳೆಯಲು ವೋಲ್ಟ್ ಮೀಟರನ್ನು ಸಮಾಂತರವಾಗಿ ಅಳವಡಿಸಿರುತ್ತಾರೆ. ನೋಡ್ರಿ, ಅದನ್ನು ಸರಣಿ ಒಳಗೆ ಇದು ಮಾಡಿದರು, ಇದನ್ನು ಸಮಾಂತರವಾಗಿ ಒಂದ್ರ ಕೆಳಗೆ ಒಂದು ಕಡೆಯಿಂದ. ಓಕೆ, ಅದನ್ನು ಸಮಾಂತರವಾಗಿ ನೀವು ಕನೆಕ್ಷನ್ ಕೊಟ್ಟರೆ ನಿಮಗೇನು ಸಿಗ್ತೈತಿ?
ವೋಲ್ಟ್ ಮೀಟರಿಂದ ವಿದ್ಯುತ್ ವಿಭವ ಸಿಗ್ತೈತಿ.